राष्ट्र परिकल्पने राष्ट्रीय स्वयं सेवक संघद परिकल्पने परिकल्पने सत्यांश ऐनेंदरे हिंदू आकर्षिसलु हिंदू मतवन्नु पड़ेयलु बेरे वर्गदवरु बेरे जातिवरिगु हिंदू सहोदरदिंद बेर्पडिसलु इरुव ओंदु षड्यंत्र ना बयसुत्तेने। हिंदू स्वामी विवेकानंद महात्मा गांधी अंत व्यक्ति हिंदू आगदू आवर दौड़ नायक यू इंत वो परिकल्पनेरल नानु डॉक्टर अंबेडकर याके दलितर मत बौद्ध धर्म स्वीक नानवर बिटु बेरे नायक हेसरने यारल्लू हिंदू राष्ट्र कल्पने हिंदू राष्ट्र एंदरे हिंदू धर्मदवरन्नु बंदुगूडिसी अवर मतवन्नु पड़ेयुव ओंदु परिकल्पने इदरल्ली एल्ला हिंदूगळिगे यावोंद दोड्ड लाभ सिगुवंतद्देनिल्ल। 8 वर्षदल्ली ई सरकारद आडळित एल्लरू हिंदूगळु नोडिद्दारे ಅವರಿಗೆ ಗೊತ್ತಾಗಿದೆ ಎಲ್ಲರಿಗಿಂತ ಜಾಸ್ತಿ ಎಲ್ಲರಿಗಿಂತ ಹೆಚ್ಚು ಆತ್ಮಹತ್ಯೆ ಮಾಡಿಕೊಳ್ಳುವವರು ಹಿಂದೂ ಯುವಕರೇ ಏಕೆಂದರೆ ಅವರಿಗೆ ಕೆಲಸ ಇಲ್ಲ ಉದ್ಯೋಗ ಇಲ್ಲ ಮನೆಯಲ್ಲಿ ಅನ್ನ ಇಲ್ಲ ಸಾಲ ಮಾಡಿದವರಿಗೆ ಸಾಲ ತೀರಿಸಲಿಕ್ಕೆ ಆಗ್ತಾ ಇಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಗುಜರಾತಿನ ಕಂಪನಿಗಳು ಬಂದು ಇಲ್ಲಿ ಅಂಗಡಿಗಳಿಗೆ ವ್ಯಾಪಾರ ಇಲ್ಲ ಇಂತ ಪರಿಸ್ಥಿತಿ ನಿರ್ಮಾಣವಾಗಿದೆ। ಹಿಂದೂ ರಾಷ್ಟ್ರ ಅಂದ್ರೆ ಯಾರು ಹಾಗಾದ್ರೆ ಯಾರ ರಾಷ್ಟ್ರ ಇದು ಹಿಂದೂಗಳು ಕಷ್ಟದಲ್ಲಿ ಇದ್ದಾರೆ ಹಿಂದೂಗಳು ಹಿಂದೂ ರಾಷ್ಟ್ರ ಎಂದರೆ ಮನುಸ್ಮೃತಿ ರಾಷ್ಟ್ರ ಮನುಸ್ಮೃತಿ ರಾಷ್ಟ್ರ ಎಂದರೆ ಜಾತಿಯನ್ನು ವಿಂಗಡಿಸಿ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಹೇಳಿ ವಿಂಗಡಿಸಿ ಬ್ರಾಹ್ಮಣರು ಈ ಮೂರು ವರ್ಗದ ಮೇಲೆ ಆಡಳಿತ ನಡೆಸುವ ರಾಷ್ಟ್ರ ಇದು ಸತ್ಯಾಂಶವನ್ನು ನಾನು ಹೇಳ್ತಾ ಇದ್ದೇನೆ। ಬ್ರಾಹ್ಮಣರಲ್ಲಿ ಒಳ್ಳೆಯ ಜನ ಇದ್ದಾರೆ ಎಲ್ಲಾ ಬ್ರಾಹ್ಮಣರಿಗೆ ನಾನು ದ್ವೇಷಿಸುವುದಿಲ್ಲ ಅವರ ಮೇಲೆ ಆರೋಪ ಹೊರಿಸುವುದಿಲ್ಲ ಆದರೆ ಕೆಲವು ಬ್ರಾಹ್ಮಣರು ತಮ್ಮ ಕೈ ಮುಷ್ಟಿಯಲ್ಲಿ ತಮ್ಮ ಕಪಿ ಮುಷ್ಟಿಯಲ್ಲಿ ಈ ಭಾರತವನ್ನು ಇಟ್ಟುಕೊಂಡು ಈ ಭಾರತವನ್ನು ಹಿಂದೂ ರಾಷ್ಟ್ರ ಎಂಬ ಹೆಸರಿನಲ್ಲಿ ಶೋಷಿಸಿ ಜನರನ್ನು ಶೋಷಿಸುವ ಒಂದು ಪರಿಕಲ್ಪನೆಯನ್ನು ಒಂದು ಉದ್ದೇಶವನ್ನು ಹೊಂದಿಕೊಂಡಿದ್ದಾರೆ। ಜಾತಿಯನ್ನು ವಿಂಗಡಿಸಿ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಹೇಳಿ ವಿಂಗಡಿಸಿ ಬ್ರಾಹ್ಮಣರು ಈ ಮೂರು ವರ್ಗದ ಮೇಲೆ ಆಡಳಿತ ನಡೆಸುವ ರಾಷ್ಟ್ರ ಇದು ಸತ್ಯಾಂಶವನ್ನು ನಾನು ಹೇಳ್ತಾ ಇದ್ದೇನೆ। ಬ್ರಾಹ್ಮಣರಲ್ಲಿ ಒಳ್ಳೆಯ ಜನ ಇದ್ದಾರೆ ಎಲ್ಲಾ ಬ್ರಾಹ್ಮಣರಿಗೆ ನಾನು ದ್ವೇಷಿಸುವುದಿಲ್ಲ ಅವರ ಮೇಲೆ ಆರೋಪ ಹೊರಿಸುವುದಿಲ್ಲ ಆದರೆ ಕೆಲವು ಬ್ರಾಹ್ಮಣರು ತಮ್ಮ ಕೈ ಮುಷ್ಟಿಯಲ್ಲಿ ತಮ್ಮ ಕಪಿ ಮುಷ್ಟಿಯಲ್ಲಿ ಈ ಭಾರತವನ್ನು ಇಟ್ಟುಕೊಂಡು ಈ ಭಾರತವನ್ನು ಹಿಂದೂ ರಾಷ್ಟ್ರ ಎಂಬ ಹೆಸರಿನಲ್ಲಿ ಶೋಷಿಸಿ ಜನರನ್ನು ಶೋಷಿಸುವ ಒಂದು ಪರಿಕಲ್ಪನೆಯನ್ನು ಒಂದು ಉದ್ದೇಶವನ್ನು ಹೊಂದಿಕೊಂಡಿದ್ದಾರೆ। ನಾನು ನಮ್ಮ ಆಡಳಿತ ವರ್ಗದವರಿಗೆ ಪೊಲೀಸ್ ಇಲಾಖೆಯವರಿಗೆ ಮಾಧ್ಯಮ ಮಿತ್ರರಿಗೆ ಹೇಳುವುದು ಒಂದೇ ಮಾತೆಂದರೆ ಈ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಏನೇ ಇರಲಿ ಆದರೆ ಶಾಂತಿ ಭಂಗ ಮಾಡುವ ಜನರನ್ನು ಉದ್ರೇಕಿಸುವ ಮತ್ತೆ ಎಲ್ಲರಿಗೆ ತಿಳಿದಿದೆ ಏನೆಂದರೆ ಈಗ ಬರುವ ಚುನಾವಣೆಯಲ್ಲಿ ಮತಗಳಿಸಲು ಈಗ ಬರುವ ಚುನಾವಣೆಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲು ಇದೆಲ್ಲ ಷಡ್ಯಂತ್ರ। ಗುಜರಾತ್ನಲ್ಲಿ ಗೋದ್ರಾ ಆಯಿತು ಆಮೇಲೆ ಪುಲ್ವಾಮಾ ಆಯಿತು ತಾಜ್ ಹೋಟೆಲ್ನ ವಿಷಯ ಆಯಿತು ಇದೆಲ್ಲ ಬರುವುದು ಏಕೆಂದರೆ ಎಲೆಕ್ಷನ್ ಹತ್ತಿರ ಆಗುವಾಗ ಬರುವುದು ಇಂಥದ್ದೆಲ್ಲ ವಿಷಯ। ಆದ್ದರಿಂದ ಯಾರು ಮುಸಲ್ಮಾನರು ಇದರಲ್ಲಿ ತಡೆ ಕೆಡಿಸಿಕೊಡುವ ಅವಶ್ಯಕತೆ ಇಲ್ಲ ಇಂತಹ ಸಂವಿಧಾನ ನಮ್ಮ ಹತ್ರ ಇದೆ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯು ಅಷ್ಟು ದುರ್ಬಲ ಆಗಲಿಲ್ಲ ಇಷ್ಟರವರೆಗೆ। ಪೊಲೀಸ್ ಇಲಾಖೆಯವರಿಗೆ ನಾನು ಹೇಳುವುದೇನೆಂದರೆ ಈ ಬ್ಯಾನರ್ ಈ ವಿವಾದಿತ ಬ್ಯಾನರ್ ಅನ್ನು ನೀವು ತೆರವುಗೊಳಿಸಬೇಕು ಜನರು ನಿಮ್ಮ ಮೇಲೆ ತುಂಬಾ ಆಸೆ ಇಟ್ಟಿದ್ದಾರೆ ತುಂಬಾ ಭರವಸೆ ಇಟ್ಟಿದ್ದಾರೆ ಇದನ್ನು ತೆರವುಗೊಳಿಸಿ ಎಲ್ಲರಿಗೂ ಒಂದು
ಉಸಿರು ಕಟ್ಟಿದಂತಹ ಈ ಉಡುಪಿಯ ವಾತಾವರಣವನ್ನು ಬಿಡಲು ನೀವು ಸಹಕರಿಸಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಇಲ್ಲದಿದ್ದರೆ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ನಾವು ಕೆಲವೇ ದಿನಗಳಲ್ಲಿ ನಾವು ಡಿಸಿ ಆಫೀಸ್ನ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಕೇವಲ ನಾವಲ್ಲ ಎಲ್ಲ ಸಮಾನ ಮನಸ್ಕರು ಸೇರಿ ಒಂದು ದೊಡ್ಡ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಉಗ್ರವಾಗಿ ನಾವು ಪ್ರತಿಭಟಿಸುತ್ತೇವೆ ಅದರಿಂದ ಪೊಲೀಸ್ ಇಲಾಖೆಯವರು ಇದನ್ನು ತೆರವುಗೊಳಿಸಿ ಜನರಿಗೆ ಶಾಂತಿ ನೆಮ್ಮದಿ ಕಾಪಾಡುವಂತೆ ಸಹಕರಿಸಬೇಕೆಂದು ಎಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಗುಜರಾತ್ ಮತ್ತು ಇಂತಹ ಉತ್ತರ ಪ್ರದೇಶದ ಕೆಲವು ರಾಜ್ಯಗಳಲ್ಲಿ ಆಗುವಂತಹ ಘಟನೆ ನಾವು ಖಾಲಿ ಓದ್ತಾ ಇದ್ದೆವು ಪೇಪರ್ನಲ್ಲಿ ಓದ್ತಾ ಇದ್ದೆವು ನಾವು ಯೋಚಿಸ್ತಾ ಇದ್ದೆವು ಇಂತಹ ಒಂದು ಘಟನೆ ಕೂಡ ನಡೀತದಾ ಹೇಳಿ ಆದರೆ ಅದು ಬರಬರುತ್ತಾ ನಮ್ಮ ಕರ್ನಾಟಕದಲ್ಲಿಯೂ ಸಹ ಅಂತಹ ಘಟನೆಗಳು ಆಗಲು ಪ್ರಾರಂಭವಾಗಿದೆ ಎಲ್ಲ ಸಮಸ್ಯೆಗಳು ದುರದೃಷ್ಟವಶಾತ್ ಉಡುಪಿಯಿಂದಲೇ ಪ್ರಾರಂಭವಾಗುತ್ತದೆ ಮೊದಲನೇ ಬಾರಿಗೆ ಉಡುಪಿಯಲ್ಲಿ ಬುಲ್ಡೋಸರ್ ನಡೆಯಿತು ಮೊದಲನೇ ಬಾರಿಗೆ ಸ್ಕಾಫ್ ಮ್ಯಾಟರ್ ಉಡುಪಿಯಿಂದಲೇ ಪ್ರಾರಂಭವಾಯಿತು ಎಲ್ಲ ಒಂದು ದ್ವೇಷದ ವಾತಾವರಣ ಸೃಷ್ಟಿ ಉಡುಪಿಯಿಂದಲೇ ಆಯಿತು ನಮಗೆ ಮೊದಲು ಉಡುಪಿಯವರು ಎನ್ನುವಾಗ ಒಂದು ಹೆಮ್ಮೆ ಇತ್ತು ಉಡುಪಿಯಲ್ಲಿ ಇಂತಹ ವಾತಾವರಣವಿರಲಿಲ್ಲ ಎಲ್ಲ ವಿದ್ಯಾವಂತರು ಒಳ್ಳೆಯ ವ್ಯಕ್ತಿ ಪ್ರೀತಿ ಸೌಹಾರ್ದದಿಂದ ಇದ್ದವರು ಹೇಳುವ ಒಂದು ನಮಗೆ ಹೆಮ್ಮೆ ಇತ್ತು ಆದರೆ ಈಗ ಈ ಉಡುಪಿಯ ಅವಸ್ಥೆ ಕೂಡ ಯಾವ ಉತ್ತರ ಪ್ರದೇಶದಲ್ಲಿ ನಾವು ಕೇಳ್ತಾ ಇದ್ದೇವ ಅದೇ ಅವಸ್ಥೆ ನಮ್ಮ ಉಡುಪಿಯಲ್ಲಿ ಆಗಿದೆ ಬರಬರುತ್ತಾ ಒಂದು ಬ್ಯಾನರ್ ಹೇಳಲಿಕ್ಕೇನು ದೊಡ್ಡ ವಿಶೇಷ ಅಲ್ಲ ಒಂದು ಬ್ಯಾನರ್ ಬಿದ್ದಿದೆ ಉಡುಪಿಯ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ದೊಡ್ಡ ಮ್ಯಾಟರ್ ಏನಿಲ್ಲ ಅದರಲ್ಲಿ ಜೈ ಹಿಂದೂ ರಾಷ್ಟ್ರ ಹೇಳಿ ಬರೆದಿದ್ದಾರೆ ಭಾರತವು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನದಲ್ಲಿ ಅಂಥ ಯಾವ ಹಿಂದೂ ರಾಷ್ಟ್ರ ಎಂಬ ಪರಿಕಲ್ಪನೆ ಇಲ್ಲ ನಮ್ಮಿಂದ ವೋಟ್ ತಗೊಂಡು ಆರಿಸಿ ಹೋಗುವವರು ಕೂಡ ಸಂವಿಧಾನದ ಮೇಲೆ ಆಣೆ ಇಟ್ಟು ಸಂವಿಧಾನದ ಮೇಲೆ ಶಪಥ ಮಾಡಿ ನಾವು ಸಂವಿಧಾನದಂತೆ ನಡೆಯುತ್ತೇವೆ ಹೇಳಿ ಹೇಳುತ್ತಾರೆ ಅದರಲ್ಲಿ ಭಾರತೀಯ ಜನತಾ ಪಕ್ಷದವರು ಅದೇ ಹೇಳುತ್ತಾರೆ ಕಾಂಗ್ರೆಸ್ನವರು ಸಹ ಅದೇ ಹೇಳ್ತಾರೆ ಎಲ್ಲ ಪಕ್ಷದವರು ಅದೇ ಹೇಳುತ್ತಾರೆ ಈ ಹಿಂದೂ ರಾಷ್ಟ್ರ ಪರಿಕಲ್ಪನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಕಲ್ಪನೆ ಈ ಪರಿಕಲ್ಪನೆ ಈ ಸತ್ಯಾಂಶ ಏನೆಂದರೆ ಹಿಂದೂಗಳನ್ನು ಆಕರ್ಷಿಸಲು ಹಿಂದೂಗಳ ಮತವನ್ನು ಪಡೆಯಲು ನಮಗೆ ಅಷ್ಟು ದೊಡ್ಡ ಅಭ್ಯಂತರ ಇಲ್ಲ ಏಕೆಂದರೆ ಸಾವರ್ಕರನ್ನು ನಾವು ಇಷ್ಟರವರೆಗೆ ಎಲ್ಲಿಯೂ ಯಾವ ಇದರಲ್ಲೂ ನಾವು ಶಾಲೆಗಳಲ್ಲೆಲ್ಲ ನಾವು ನೋಡ್ತಾ ಇದ್ದೆವು ಗಾಂಧಿ ನೆಹರು ಬಾಲಗಂಗಾಧರ್ ತಿಲಕ್ ವಲ್ಲಭಭಾಯ್ ಪಟೇಲ್ ಸರೋಜಿನಿ ನಾಯ್ಡು ಅಬುಲ್ ಕಲಾಂ ಆಜಾದ್ನವರ ಭಾವಚಿತ್ರ ಬಿಟ್ಟು ಬೇರೆ ಯಾವ ಶಾಲೆಯಲ್ಲೂ ಸಹ ಭಾವಚಿತ್ರ ಇರಲಿಲ್ಲ ಹಾಂ ಈಗ ಸರ್ಕಾರ ಯಾರ ಕಪಿಮುಷ್ಟಿಯಲ್ಲಿದೆಯೋ ಅವರ ನಾಯಕರ ಒಂದು ಭಾವಚಿತ್ರವನ್ನು ಅವರು ಹಾಕುವುದು ಅದೊಂದು ಅವರ ಆಸೆ ಅದರ ಬಗ್ಗೆ ನಾವು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಿಂದೂ ರಾಷ್ಟ್ರ ಎಂಬ ಕಲ್ಪನೆ ಜೈ ಹಿಂದೂ ರಾಷ್ಟ್ರ ಎಂಬ ಹಾಕಿದ ಬಗ್ಗೆ ನಮಗೆ ಅಭ್ಯಂತರ ಇದೆ ಆದ್ದರಿಂದ ಇದನ್ನು ತೆರವುಗೊಳಿಸಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಇಂದಿರಾ ಗಾಂಧಿ ಒಳ್ಳೆಯ ಕೆಲಸ ಸಹ ಮಾಡಿದ್ದಾರೆ ಕೆಟ್ಟ ಕೆಲವು ಕೆಲಸ ಸಹ ಆಗಿರಬಹುದು ಅವರಲ್ಲಿ ನಾವು ಅವರ ಬಗ್ಗೆ ನಾನು ಹೊಗಳುವುದೂ ಇಲ್ಲ ತೆಗಳುವುದೂ ಇಲ್ಲ ಏಕೆಂದರೆ ಪಾಕಿಸ್ತಾನದಂಥ ಒಂದು ದೇಶವನ್ನು ಎರಡು ಹೋಳು ಮಾಡಿ ಭಾರತದ ಒಂದು ಘನತೆಯನ್ನು ಉಳಿಸಿದ್ದು ಇಂದಿರಾ ಗಾಂಧಿ ಅವರು ಮಾಡಿದ ದೊಡ್ಡ ಕೆಲಸ ಏಕೆಂದರೆ ನಮ್ಮ ಪಶ್ಚಿಮದಲ್ಲೂ ನಮ್ಮ ಪೂರ್ವದಲ್ಲಿಯೂ ಎರಡು ಕಡೆಯಲ್ಲಿಯೂ ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನ ಇರುವಾಗ ನಮಗೊಂದು ಉಸಿರುಗಟ್ಟುವಂಥ ವಾತಾವರಣ ಇತ್ತು ಅದರಲ್ಲಿ ಬಾಂಗ್ಲಾದೇಶವನ್ನು
ಅವರು ಸಪೋರ್ಟ್ ಮಾಡಿ ಪಾಕಿಸ್ತಾನದ ಬೇರ್ಪಡಿಸಿದ ನಂತರ ಒಂದು ಆ ವಾತಾವರಣ ನಮಗೆ ಒಂದು ಗೌರವದ ವಿಷಯ ಇಂದಿರಾ ಗಾಂಧಿ ಮಾಡಿದ್ದು ಎರಡನೇದಾಗಿ ಎಮರ್ಜೆನ್ಸಿ ತಂದ್ರು ಅವರು ಅದರಲ್ಲಿ ಅದನ್ನು ನಾವು ವಿರೋಧಿಸಿದ್ದೇವೆ ಅದು ಆದದ್ದು ವಿಷಯ ಅದನ್ನು ಅದು ಅವರು ತಿರಿ ಹೋಗಿದ್ದಾರೆ ಹುತಾತ್ಮರಾಗಿದ್ದಾರೆ ಆ ವಿಷಯದಲ್ಲಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಬಯಸುವುದಿಲ್ಲ ನಾವು ಪ್ರಯತ್ನ ಮಾಡುತ್ತೇವೆ ಏಕೆಂದರೆ ಹೋರಾಟ ಮಾಡುವುದು ನಮ್ಮ ಸಂವಿಧಾನಬದ್ಧವಾದ ಹಕ್ಕು ನಾವು ಹೋರಾಡುತ್ತೇವೆ ನಾವು ಪ್ರತಿಭಟನೆ ಮಾಡುತ್ತೇವೆ ನಮ್ಮಿಂದ ಆದಷ್ಟು ಸಾಧ್ಯವಾದಷ್ಟು ನಾವು ಇದರ ಬಗ್ಗೆ ನಾವು ಜನರಿಗೆ ಮನವರಿಕೆ ಮಾಡುತ್ತೇವೆ ಇಷ್ಟು ದಿವಸ ಹೇಳಿ ನಾವು ಹೇಳುವುದಿಲ್ಲ ಏಕೆಂದರೆ ಜಿಲ್ಲಾಧಿಕಾರಿಯವರಿಗೆ ಮನವಿ ಕೊಡುತ್ತೇವೆ ಅವರ ಆಫೀಸ್ನ ಎದುರು ಪ್ರತಿಭಟನೆ ಮಾಡುತ್ತೇವೆ ಮತ್ತೆ ಜನರಿಗೆ ನಾವು ಮನವರಿಕೆ ಮಾಡುತ್ತೇವೆ ಹಿಂದೂ ಸಹೋದರರಿಗೆ ಮನವರಿಕೆ ಮಾಡುತ್ತೇವೆ ಏಕೆಂದರೆ ಹಿಂದೂ ರಾಷ್ಟ್ರ ಕಲ್ಪನೆ ಎಂದರೆ ಏನು ಬರುವ ದಿವಸದಲ್ಲಿ ಹಿಂದೂ ರಾಷ್ಟ್ರ ಆದರೆ ಏನೆಲ್ಲ ಕಷ್ಟ ಉಂಟು ಹಿಂದೂಗಳಿಗೆ ಎಷ್ಟು ಕಷ್ಟ ಉಂಟು ಅದನ್ನು ನಾವು ಮನವರಿಕೆ ಮಾಡುತ್ತೇವೆ ಈಗ ಕಾಂಗ್ರೆಸ್ನವರು ಸಹ ಇದರ ವಿರೋಧ ಖಂಡಿಸಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಸಹ ಹಿಂದೂಗಳು ಇದ್ದಾರೆ ಇಂತಹ ಒಂದು ಈಗಿನ ಯುವಕರಿಗೆ ಮನವರಿಕೆ ಮಾಡುವುದೇ ಈ ಮಾಧ್ಯಮ ಈ ನನ್ನ ಈ ಪತ್ರಿಕಾಗೋಷ್ಠಿಯ ನಮ್ಮ ಮುಖ್ಯ ಉದ್ದೇಶ ಇದರಿಂದ ಜನರಿಗೆ ಒಂದು ತಿಳುವಳಿಕೆ ಆಗಲಿ ಹೇಳಿ ನಾನು ಹೇಳಬಯಸುತ್ತೇನೆ